ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಟೀ ಟೈಮಿಗೆ ಸಂಜೆ ಹೊತ್ತು ನಾವು ಇದು ಖಾರ ಪುರಿನ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಬೋದು, ಅದು ಸ್ಪೈಸಿಯಾಗಿರುತ್ತೆ. ಕೇವಲ ಒಂದು ಚಟ್ಪಟ್ ಆಗಿ ನಾವು ಕೇವಲ ಒಂದು 10 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡುವಂತಹದ್ದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಇದು ಫ್ರೆಂಡ್ಸ್. ಖಂಡಿತವಾಗ್ಲೂ ಎಲ್ಲರಿಗೊಂದು ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಈಗ ಚಳಿಗಾಲ ಇರೋದ್ರಿಂದ ಮತ್ತು ಮಳೆ ಕೂಡ ಬರ್ತಾ ಇರೋದ್ರಿಂದ ನಮಗೆ ಸಂಜೆ ಹೊತ್ತು ಏನಾದರೂ ಖಾರ ತಿನ್ನಬೇಕು ಅನಿಸುತ್ತೆ. ಆ ಟೈಮಲ್ಲಿ ನೀವು ಪುರಿಕರನ್ನು ಮಾಡಿಕೊಂಡು ತಿನ್ಬೋದು. ಸೊ ಈಗ ಪುರಿಕರ ಮಾಡೋದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ. ನಾನು ಮೊದಲನೇದಾಗಿ ಹಸಿ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಆಗೋಷ್ಟು, ಮತ್ತು 1 ಮೆಣಸಿನ್ಕಾಯಿ, ಹಾಗೆ ಉಪ್ಪು, ಅರಿಶಿನ ಒಂದು ಅರ್ಧ ಸ್ಪೂನ್ ಆಗೋಷ್ಟು, ಮತ್ತು ಬೆಳ್ಳುಳ್ಳಿ ಒಂದು 4-5 ಇಲ್ಲಿ ತಗೊಳ್ಳಿ, ಮತ್ತು ಪುರಿ. ನಿಮಗೆ ಇದು ಮಂಡಕ್ಕಿ ನೋಡ್ತಾ ಇದ್ದೀರಲ್ಲ, ಸೊ ಮನೆಯಲ್ಲೇ ಇರೋವಂಥದ್ದು, ಮೆತ್ತಗಾಗಿರಬಾರ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಥರ ತೊಗೊಂಡಿದ್ದೀನಿ ನಾನು. ಮತ್ತು ಈಗ ಮೊದಲನೇದಾಗಿ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಈಗ ಕಡಲೆ ಬೀಜನ ಮೊದಲಿಗೆ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ, ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಓಕೆ, ನೋಡಿ ಇವಾಗ ನಾನು ಹಸಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಸೊ ಹಸಿ ಕಡಲೆ ಬೀಜನ ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಎಣ್ಣೆಯಲ್ಲಿ. ಹಾಗೆ ಸ್ಟೌವ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಹೈ ಫ್ಲೇಮ್ ಮಾಡಬೇಡಿ. ಹಾಗೆ ಎಣ್ಣೆ ಜಾಸ್ತಿ ಕಾದಿರಬಾರ್ದು. ಸೊ ಮೀಡಿಯಮ್ಮಾಗಿ ಎಣ್ಣೆ ಕಾದಿದ್ರೆ ಸಾಕು, ಆವಾಗ ನಾವು ಕಡಲೆ ಬೀಜನ ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಈಗ ಕಡಲೆ ಬೀಜ ಸಿಡಿತಾ ಇರುತ್ತಲ್ಲ, 2-2 ಪೀಸ್ ಆಗೋದಕ್ಕೆ ಬರ್ತಾ ಇರುತ್ತಲ್ಲ, ಸೊ ಆವಾಗ ಕರೆಕ್ಟಾಗಿ ಆಗಿದೆ ಅಂತ ನಾನು ಇವಾಗ ತೆಗೆದಿಟ್ಕೋತಾ ಇದ್ದೀನಿ. ನಂತರ ಈಗ ಇನ್ನೊಂದು 2 ಸ್ಪೂನ್ ಆಯಿಲ್ ಹಾಕಿ ಕರಿಬೇವು ಹಾಕ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿನ ಚಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 4-5. ನಿಮಗೆ ಬೆಳ್ಳುಳ್ಳಿ ಇಷ್ಟ ಆದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಗೆ ಈಗ ಅರಿಶಿನ, ನಾನು ಒಂದು 1/2 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಉಪಯೋಗಿಸ್ತಿದ್ದೀನಿ, ಮತ್ತು 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಉಪ್ಪನ್ನು ನಿಮಗೆ ರುಚಿಗೆ ನೋಡಿಕೊಂಡು ಹಾಕ್ಕೊಡಿ. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಅಜ್ಕಾರದ ಪುಡಿ 1 ಸ್ಪೂನ್ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಸೊ ಈಗ ನೋಡಿ ನಾನು ಪುರಿನ ಈಗ ಮಂಡಕ್ಕಿನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ಟೌವ್ ಲೋ ಫ್ಲೇಮಲ್ಲೇ ಇದೆ ಫ್ರೆಂಡ್ಸ್, ಹೈ ಫ್ಲೇಮ್ ಮಾಡಬೇಡಿ. ಓಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಆದ ನಂತರ ಚೆನ್ನಾಗಿ ನಾನು ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಕಾರಣ ಏನು ಅಂತ ಗೊತ್ತಿಲ್ಲ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ದುಡ್ಡು ಬರಲ್ಲ. ಸೊ ಆ ಥರ ತಪ್ಪು ತಿಳ್ಕೊಬೇಡಿ. ನಾನು ನನಗೆ ಗೊತ್ತಿರೋವಂತಹ ಅಡುಗೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಸೊ ನೀವು ಕಲ್ತ್ಕೊಳ್ಳಿ ಅಂತ. ಓಕೆ ನೋಡಿ ಫ್ರೆಂಡ್ಸ್, ಈಸಿಯಾಗಿ ಸ್ಪೈಸಿಯಾಗಿ ಚಟ್ಪಟಾಗಿ ಟೀ ಟೈಮ್ ಸ್ನ್ಯಾಕ್ಸ್ ಖಾರ ಪುರಿ ರೆಡಿಯಾಗಿದೆ ಮುರ್ಮುರ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ.